ನಮ್ಮ ಧರ್ಮಣ್ಣವರು ನಿಜಕ್ಕೂ ಖುಷಿ ಆಗುತ್ತೆ ಧರ್ಮಣ್ಣವ್ರು ನೋಡಿದ್ರೆ ಯಾಕೆಂದರೆ ಈಗ ಒಂದು ವಾರದಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಚಿತ್ರಕ್ಕೆ ಫಸ್ಟ್ ಟೈಮು ನಾನೊಂದು ಹೀರೋ ಆ್ಯಕ್ಟ್ ಇದ್ದೀನಿ ಅಂತ ಅವ್ರ ಕಡೆಯಿಂದ ಸಪೋರ್ಟ್ ಇರಲಿ ಅಂತ ಎಲ್ಲ ಕಡೆ ನಮ್ಮದು ಯಾವುದೇ ಪ್ರಮೋಷನ್ಗೆ ಹೋದರೂ ಧರ್ಮಣ್ಣ ಅಗ್ಲೂ ರಾತ್ರಿ ನಮ್ಮ ಜೊತೆನೇ ಇದ್ದಾರೆ ಥ್ಯಾಂಕ್ ಯು ಧರ್ಮಣ್ಣ ಈಗ ನಿಮ್ಮ ಒಂದು ಎರಡು ನುಡಿಮುತ್ತುಗಳು ಎಲ್ಲರಿಗೂ ನಮಸ್ಕಾರ ಅವ್ರು ಥ್ಯಾಂಕ್ಸ್ ಹೇಳಿರೋ ನಾನು ಅದು ತಗೋಲ್ಲ ಯಾಕೆಂದರೆ ಅವ್ರು ನಂಗೆ ತುಂಬ ಗೈಡ್ ಮಾಡಿದರೆ ನಾನು ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಹಾಗಾಗಿ ಇದು ಸಪೋರ್ಟ್ ಅಂತ ಕೇಳಿ ಅದ್ರ ಥ್ಯಾಂಕ್ಸ್ ಅಲ್ಲ ಬೇಡ ಸಪೋರ್ಟು ಅಂತಲ್ಲ ಒಬ್ಬ ತಮ್ಮನ ಏನು ಮಾಡುವ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಆದರೆ ಒಂದು ಅದನ್ನೇ ಹೇಳಿದ್ದೆ ನಾನು ಇವತ್ತು ಈ ಈ ಟೈಮಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಮತ್ತು ತುಂಬ ಖುಷಿ ಆಗುತ್ತೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಚಿಕ್ಕಣ್ಣ ಸರು ಏಕೆಂದ್ರೆ ಅವ್ರದ್ದು ಕಿರಾತಕ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ರಾಜೌಲಿ ಆಗಿರ್ಬೋದು ಆ ಸಿನಿಮಾಗಳು ಬಂದಾಗ ಅದನ್ನು ನೋಡ್ಕೊತ ನಾವು ಇನ್ನೂ ನಾಟಕ ಮಾಡ್ತಿದ್ವಿ ಅವಾಗ ಅನ್ಸೋದು ಇವರು ಗುರು ಇವರು ನಮ್ಮ ಫ್ರೆಂಡ್ ಥರನೇ ಆಡ್ತಾರೆ ನಮ್ಮ ಮನ ಮನೆ ಮಗನ ಥರನೇ ಆಡ್ತಾರೆ ಅಂತ ಅವಾಗ ಅಂದ್ಕೊಂಡಿದ್ವಿ ಇವಾಗ ಚಿಕ್ಕಣಸರು ಅದೇನು ಅಂತಾರಲ್ಲ ಗಾರೆಯಿಂದ ತಾರೆ ಆದವ್ರು ಅವ್ರಿಗೆ ಈಗ ತಾರೆ ನಾಯಕ ನಟನಾಗಿ ಉಪಾಧ್ಯಕ್ಷ ಮುಖಾಂತರ ಈಗ ಇಪ್ಪತ್ತಾರನೇ ತಾರೀಕು ಅದ್ದೂರಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಅವರು ಮೂಲ ಹುಡ್ಕಂತ ಹೋದರೆ ಖುಷಿ ಫ್ಯಾಮಿಲಿ ಗಾರೆ ಮಾಡ್ಕೊತಿದ್ದವರು ಆಯಿತಾ ಆ ಸ್ಟೀಜಿ ಅಲ್ಲ ಬಂದು ಒಬ್ಬ ನಾಯಕ ನಟನಾಗಿರೋದು ಆ ನಾಯಕ ನಟ ಆಗಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪರ್ಸ್ನಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದಷ್ಟೇ ನಮಗೆ ಗೊತ್ತಿರುತ್ತೆ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಸ್ಟ್ರಗಲ್ ಮಾಡ್ಯಾರೆ ಮೂರು ವರ್ಷ ಆಯಿತು ಉಪಾಧ್ಯಕ್ಷ ಅಂತೂ ಮೇಲೆ ಹಾಕೊಂಡು ಎಲ್ಲ ಕಡೆ ಓಡಾಡ್ತಿರೋದು ಅದು ನಿಮಗೂ ಗೊತ್ತು ಅಣ್ಣ ಆಲ್ ದಿ ಬೆಸ್ಟ್ ಖಂಡಿತವಾಗ್ಲೂ ಉಪಾಧ್ಯಕ್ಷ ಅಂತ ಉಮಾಪತಿ ಸರ್ ಟೈಟ್ಲು ಫಿಕ್ಸ್ ಮಾಡಿದಾಗಲೇ ಸಿನಿಮಾ ಗೆದ್ದಿದೆ ಯಾಕೆ ಅಂತಂದರೆ ಆ ಕ್ಯಾರೆಕ್ಟ್ರು ಅಧ್ಯಕ್ಷದಲ್ಲಿ ಗೆದ್ದಿರೋದಕ್ಕೆ ಈಗಾದರೂ ಮುಂದುವರಿದ ಭಾಗ ಆಗಿರೋದ್ರಿಂದ ಈ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು ಅವತ್ತೇ ಈ ಸಿನಿಮಾ ಗೆದ್ದಿದೆ ಹಾಗೆ ಅದ್ದೂರಿಯಾದ ಒಂದು ಪ್ರೊಡಕ್ಷನ್ನು ಉಮಾಪತಿ ಸರ್ದು ಅವ್ರು ಯಾರೇ ಸಿನಿಮಾ ಮಾಡಿದ್ರು ಡಿ ಎನ್ ಸಿನಿಮಾಸಿಂದ ಆಗಿರ್ಬೋದು ಉಮಾಪತಿ ಫಿಲ್ಮ್ಸಿಂದ ಆಗಿರ್ಬೋದು ನಮಗೆ ಕರೆದು ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಇದೇ ಥರ ಎಲ್ಲ ಹೊಸ ಕಲಾವಿದರಿಗೆ ನಿಮ್ಗೆ ಸಪೋರ್ಟ್ ಇರಲಿ ಹಾಗೆ ಅನಿಲ್ ಸರ್ ನಿರ್ದೇಶನದಲ್ಲಿ ನನ್ನ ಮೊದಲನೇ ಸಿನಿಮಾ ಖುಷಿಯಾಗೋದೇನಂತಂದರೆ ಒಳ್ಳೆಯ ರೈಟ್ರು ನಮ್ಮ ಅನಿಲ್ ಸರ್ ಆ ಪಂಚ್ಗಳು ಮತ್ತು ಕಾಮಿಡಿನ ಎಷ್ಟು ಚೆನ್ನಾಗಿ ಆ ಸೀನ್ಗಳಿಗೆ ಮಿಂಗಲ್ ಮಾಡ್ತಾರೆ ಮತ್ತು ಕಲಾವಿದರಿಂದ ಅದನ್ನು ಹೆಂಗೆ ತೆಗಿಸ್ಬೇಕು ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಹಂಗೆ ಅದನ್ನು ಹೆಂಗೆ ಅದನ್ನು ಮೋಲ್ಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಥ್ಯಾಂಕ್ ಯು ಸರ್ ಹಾಗೆ ಮಲಾಯ್ಕ ಮೇಡಮ್ಮು ಇವ್ರು ನೋಡಿದಾಗೆಲ್ಲ ನಮಗೆ ಅನ್ಸೋದು ಏನಂತಂದರೆ ಇಲ್ಲೊಂದು ಲೈನ್ ಬರುತ್ತೆ ಏನಂದರೆ ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಎರಡನ್ನೂ ಮುದ್ದೆ ಬೆಣ್ಣೆ ಟೇಸ್ಟು ತಿಂದರಿಗೆ ಮಾತ್ರ ಗೊತ್ತಿರುತ್ತೆ ಹಂಗೆ ಸ್ಕ್ರೀನಲ್ಲಿ ಇವರಿಬ್ಬರದ್ದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಸಾಂಗ್ಸ್ ಆಗಿರ್ಬೋದು ಇನ್ನೊಂದು ಹೈಲೈಟ್ ಹೇಳೋದು ಮರ್ತೋದ್ರ ಅಣ್ಣ ಈ ಸಿನಿಮಾದ ಇನ್ನೊಂದು ಹೈಲೈಟು ಚಿಕ್ಕಣ್ಣ ಸರ್ ಡ್ಯಾನ್ಸು ಯಾಕೆಂತಂದ್ರೆ ಈಗ ಆಲ್ರೆಡಿ ನೋಡಿದಿರ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಅವ್ರಿಗೆ ಡ್ಯಾನ್ಸ್ ಮಾಡೋಕೆ ಬರೋಲ್ಲ ಆದರೆ ಅಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಮೇಡಮ್ದು ಸಪೋರ್ಟ್ ಇದೆ ಆಮೇಲೆ ದರ್ಶಿನಿ ಅಂತ ಕೊರಿಯೋಗ್ರಾಫರು ಅವ್ರದ್ದು ತುಂಬ ಸಪೋರ್ಟ್ ಇದೆ ಇಪ್ಪತ್ತಾರಕ್ಕೆ ನಿಮ್ಮ ಮುಂದೆ ಬರ್ತಿದ್ದೀವಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಮಗೆ ಗೊತ್ತು ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಯಾಕೆಂದರೆ ನಿಮ್ಮ ಮನೆ ಮಗನೇ ಹೇಳ್ಬೋದು ಮಣ್ಣಿನ ಸೊಗಡನ್ನ ಸಾರಕ್ಕೆ ಬರ್ತಾರೆ ಚಿಕ್ಕಣ್ಣ ಸರ್ ಮರಿಬೇಡಿ ಇಪ್ಪತ್ತಾರನೇ ತಾರೀಕು ಗಣರಾಜೋತ್ಸವ ದಿನ ನಮ್ಮ ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಸರ್ ಬರ್ತಿದ್ದಾರೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲಲ್ಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಆಮೇಲೆ ಸಾರಿ ನಂದು ಹೇಳೋದು ಮರ್ತೋಗ್ಬಿಟ್ಟೆ ಸದಸ್ಯನಾಗಿ ಅಣ್ಣನ ಜೊತೆ ಇದೀನಿ ಥ್ಯಾಂಕ್ ಯು